ಬೆಳ್ಳಿ ಪರದೆ ಮೇಲೆ ನಟಿಸುವ ನಟ ನಟಿಯರ ಅಭಿನಯ, ಹಾಸ್ಯ, ನಗು ಹೀಗೆ ಪ್ರತಿಯೊಂದು ಪ್ರೇಕ್ಷಕರ ಸ್ಮೃತಿ ಪಟಲದಲ್ಲಿ ಅಚ್ಚಳಿಯದೆ ಉಳಿದಿರುತ್ತದೆ. ಖುಷ್ಬೂ ಸುಂದರ್ ಭಾರತದ ಒಬ್ಬ ಪ್ರಸಿದ್ಧ ನಟಿ. ತಮಿಳು, ಕನ್ನಡ, ತೆಲುಗು, ಮಲಯಾಳಂ ಮತ್ತು ಹಿಂದಿ ಚಲನಚಿತ್ರಗಳಲ್ಲಿ ಇವರು ನಟಿಸಿದ್ದಾರೆ. ಮಾದಕ ನಟಿ ಎನಿಸಿಕೊಂಡಿದ್ದ ಖುಷ್ಬೂ ನಗುವನ್ನ ವಯ್ಯಾರದ ನಟನೆಯನ್ನ ಯಾರಾದರೂ ಮರೆಯಲು ಸಾಧ್ಯವೇ? ಆದರೆ ಅಂತ ನಗುವಿನ ಹಿಂದೆ ಹಲವಾರು ನೋವಿನ ಕಥೆಗಳು ಇರುತ್ತವೆ. ಅದು ಖುಷ್ಬೂ ಅವರ ಬದುಕಿಗೂ ಹೊರತಾಗಿಲ್ಲ. ಅಭಿಮಾನಿಗಳ ಪಾಲಿಗೆ ಆರಾಧ್ಯ ದೇವತೆಯಾಗಿದ್ದ ಆಕೆಯ ಆರಂಭದ ಜೀವನ ಸುಖದ ಸೊಪ್ಪತ್ತಿಗೆ ಏನೂ ಆಗಿರಲಿಲ್ಲ. 1970 ಮುಂಬೈನಲ್ಲಿ ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದ್ದ ನಖಾತ್ ಖಾನ್ ಬಾಲನಟಿಯಾಗಿ ಬಾಲಿವುಡ್ ಅನ್ನ ಪ್ರವೇಶಿಸಿದ್ಲು. 1980 ಬಿಆರ್ ಚೋಪ್ರಾ ನಿರ್ಮಾಣದ ತೇರಿ ಹೈ ಜಮೀನ್, ದ ಬರ್ನಿಂಗ್ ಟ್ರೈನ್ ಸಿನಿಮಾದಲ್ಲಿ ನಖಾತ್ ನಟನೆ ಮಾಡಿದ್ಲು. 1980-85 ಖುಷ್ಬೂ ಬಾಲನಟಿಯಾಗಿ ಬಾಲಿವುಡ್ ನ ನಸಿ, ಲಾವಾರಿಸ್, ಕಾಲಿಯಾ, ದರ್ದ್ ಕಾ ರಿಷ್ತಾ ಸೇರಿದಂತೆ ಹಲವಾರು ಸಿನಿಮಾಗಳಲ್ಲಿ ಮಿಂಚಿದ್ದಾಳೆ. ಆದರೆ ವಾಣಿಜ್ಯ ನಗರಿ ಮುಂಬೈಯಲ್ಲಿ ಇದ್ದಿದ್ದರೆ ಆಕೆ ಬದುಕು ಹೇಗಿರುತ್ತಿತ್ತು? 1986 ಹೊತ್ತಿಗೆ ತೆಲುಗು ಸಿನಿಮಾದಲ್ಲಿ ಗುರುತಿಸಿಕೊಂಡಿರುವುದು ಆಕೆಯ ಬದುಕಿನ ಟರ್ನಿಂಗ್ ಪಾಯಿಂಟ್ ಆಗ್ಬಿಡ್ತು. ಖುಷ್ಬೂ ತಂದೆ ತಾಯಿ ಆರ್ಥಿಕವಾಗಿ ಸ್ಥಿತಿವಂತರಾಗಿರಲಿಲ್ಲ. ಆ ಒಂದು ದಿನದ ಘಟನೆಯಲ್ಲಿ ತೆಗೆದುಕೊಂಡ ದೃಢ ನಿರ್ಧಾರಕ್ಕೆ ನಾನು ಇಂದಿಗೂ ಬದಲಾಗಿಲ್ಲ ಎಂಬುದಾಗಿ ಒಮ್ಮೆ ಸಂದರ್ಶನವೊಂದರಲ್ಲಿ ತಮ್ಮ ಮನದಾಳವನ್ನ ಬಿಚ್ಚಿಟ್ಟಿದ್ದಾರೆ ಖುಷ್ಬೂ. ಈ ಕನಸಿನ ಕನ್ಯೆ ಅದು 1986 ಸೆಪ್ಟೆಂಬರ್ 12. ಆ ದಿನ ತಂದೆ ಮಗಳಿಗೆ ವಾಚಾಮಗೋಚರ ಬೈದು ಮನೆಯಿಂದ ಹೊರಹೋಗು, ಭಿಕ್ಷೆ ಬೇಡಿ ಬದುಕು ಅಂತ ಹೇಳಿಬಿಟ್ಟಿದ್ರಂತೆ. 16 ವರ್ಷದ ಬಾಲಕಿಯಾಗಿದ್ದ ಖುಷ್ಬೂಗೆ ಅದಾಗಲೇ ತಾನು ಹೇಗಾದ್ರೂ ಬದುಕಬಲ್ಲೆ ಎಂಬ ಹೊಂಬು ಧೈರ್ಯವಿತ್ತು. ನಾನು ಇನ್ನು ಮುಂದೆ ಜೀವಮಾನದಲ್ಲಿ ಯಾವತ್ತೂ ತಂದೆ ಮುಖ ನೋಡುವುದಿಲ್ಲ ಎಂದು ಹೇಳಿ ತಾಯಿ ಮತ್ತು ಸಹೋದರ ಜೊತೆ ಮನೆಯಿಂದ ಹೊರ ನಡೆದಿದ್ದರಂತೆ. ನಿಜಕ್ಕೂ ನಾನು ನನ್ನ ತಾಯಿ ಮತ್ತು ಸಹೋದರ ಸೇರಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂಬ ನಿರ್ಧಾರಕ್ಕೆ ಬಂದಿದ್ದೆ. ಆದರೆ ನಾನು ಎಲ್ಲರ ಬಳಿ ಮಾತನಾಡಿದ ಬಳಿಕ ಏನೇ ಆಗಲಿ ಬದುಕಿನಲ್ಲಿ ಸೋಲಬಾರದು, ಎಲ್ಲವನ್ನ ಎದುರಿಸಿ ಗೆಲ್ಲಲೇಬೇಕೆಂಬ ಹಠ ತೊಟ್ಟಿದ್ದರಿಂದಲೇ ಜೀವನದಲ್ಲಿ ಗೆಲುವು ಸಾಧಿಸಲು ಸಾಧ್ಯವಾಯಿತು ಎಂದು ಖುಷ್ಬೂ ಅವರು ಹೇಳುತ್ತಾರೆ. ನಖಾತ ಖಾನ್ ಅಲಿಯಾಸ್ ಖುಷ್ಬೂ ಸುಂದರ್ ಇವರ ನಿಜನಾಮ ಧ್ಯೇಯ ನಖಾತ ಖಾನ್. ಆದರೆ ಈಕೆ ಚಿಕ್ಕವಳಿದ್ದಾಗ ಎಲ್ಲರ ಮನೆಯವರಲ್ಲಿ ನಖಾತ ಅಂದ್ರೆ ಅರ್ಥ ಏನು ಅಂತ ಕೇಳುತ್ತಿದ್ರಂತೆ. ಸುಮಾರು 7 ವರ್ಷದವರೆಗೆ ಮನೆಯವರು, ಶಾಲೆಯ ಸಹಪಾಠಿಗಳು, ಶಿಕ್ಷಕಿಯರು ನಖಾತ್ ಎಂದೇ ಕರೆಯುತ್ತಿದ್ರಂತೆ. ನಾನು ಸಿನಿಮಾ ರಂಗ ಪ್ರವೇಶಿಸಲು ಬಂದಾಗಲೂ ನಖಾತ್ ಅರ್ಥ ಕೇಳತೊಡಗಿದ್ರು. ನಿಜಕ್ಕೂ ನಖಾತ್ ಎಂಬುದು ಪರ್ಷಿಯನ್ ಭಾಷೆಯ ಹೆಸರು. ನಖಾತ್ ಎಂದರೆ ಖುಷ್ಬೂ ಅಂತ ಅರ್ಥ, ಅಂದ್ರೆ ಸುವಾಸನೆ, ಸುಗಂಧ ಎಂಬುದಾಗಿ. ಅಂತೂ ಕೊನೆಗೆ ಪೋಷಕರು ಖುಷ್ಬೂ ಎಂದು ಹೆಸರನ್ನ ಬದಲಾಯಿಸಿದ್ರು. ಆ ಹೆಸರೇ ಸಿನಿಮಾ ರಂಗದಲ್ಲಿ ಜನಪ್ರಿಯವಾಯಿತು. 1988 ಕ್ರೇಜಿ ಸ್ಟಾರ್ ರವಿಚಂದ್ರನ್ ನಿರ್ದೇಶನ ಮಾಡಿದ, ಅವರ ತಂದೆ ವೀರಸ್ವಾಮಿ ನಿರ್ಮಾಣ ಮಾಡಿದ ರಣಧೀರ ಚಿತ್ರದಲ್ಲಿ ಖುಷ್ಬೂ ಮೊಟ್ಟ ಮೊದಲ ಬಾರಿಗೆ ನಟಿಸುವ ಮೂಲಕ ಕನ್ನಡ ಪ್ರೇಕ್ಷಕರ ಮನ ಗೆದ್ದರು. ತದನಂತರ ಅಂಜದ ಗಂಡು, ಯುಗ ಪುರುಷ, ಪ್ರೇಮಾಗ್ನಿ, ಹೃದಯ ಗೀತೆ, ತಾಳಿಗಾಗಿ, ಗಂಗಾ, ರುದ್ರ, ಕಲಿಯುಗ ಭೀಮ, ಒಂಟಿ ಸಲಗ, ಶಾಂತಿ ಕ್ರಾಂತಿ, ಪಾಳೆಗಾರ, ಜೀವನದಿ ಹೀಗೆ ಹಲವಾರು ಚಿತ್ರಗಳು ಸೇರಿದಂತೆ ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. 1985 ಮೇರಿ ಜಂಗಂಬ ಹಿಂದಿ ಸಿನಿಮಾದಲ್ಲಿ ಜಾವಿದ್ ಜಾಫ್ರಿ ಜೊತೆ ಮೊದಲ ಬಾರಿಗೆ ಡ್ಯಾನ್ಸ್ ಪಾತ್ರದಲ್ಲಿ ಕಾಣಿಸಿಕೊಂಡ ಖುಷ್ಬೂ ಅವರ ಹೆಸರು ಮತ್ತಷ್ಟು ಜನಪ್ರಿಯವಾಗತೊಡಗಿತು. ಹೀಗೆ ಜಾಕಿ ಶ್ರಾಫ್, ಗೋವಿಂದ ಜೊತೆ ಅಭಿನಯಿಸಿದ್ರು. 1986 ತೆಲುಗಿನ ಕಲಿಯುಗ ಪಾಂಡವಲು ಎಂಬ ಸಿನಿಮಾದಲ್ಲಿ ಖುಷ್ಬೂ ವೆಂಕಟೇಶ್ ಜೊತೆ ನಟಿಸಿದ್ದರು. ಆ ನಂತರ ಚೆನ್ನೈಗೆ ಸ್ಥಳಾಂತರವಾಗಿ ಅಲ್ಲಿಯೇ ನೆಲೆಸಿ ತಮಿಳ್ ಸಿನಿಮಾ ಹಾಗೂ ದಕ್ಷಿಣ ಭಾರತದ ಅನೇಕ ಚಿತ್ರಗಳಲ್ಲಿ ನಟಿಸುವ ಮೂಲಕ ಅಪಾರ ಜನಮನ್ನಣೆಯನ್ನ ಪಡೆದುಕೊಂಡ್ರು. ತಮಿಳಿನಲ್ಲಿ 100+ ಸಿನಿಮಾ ಹಾಗೆ ಮಲಯಾಳಂ, ಕನ್ನಡ, ತೆಲುಗು ಸಿನಿಮಾಗಳಲ್ಲಿ ನಟಿಸಿದ್ದರು. ಈ ಕನಸಿನ ಕನ್ಯೆಯ ಅಭಿನಯಕ್ಕೆ ಮನಸೋತಿದ್ದ ಅಭಿಮಾನಿಗಳು ತಮಿಳುನಾಡಿನ ತಿರುಚಿಯಲ್ಲಿ ದೇವಸ್ಥಾನವನ್ನ ಕಟ್ಟಿದ್ದರು. ಭಾರತ ಚಿತ್ರರಂಗದ ಇತಿಹಾಸದಲ್ಲೇ ಗುಡಿ ಕಟ್ಟಿಸಿಕೊಂಡಿದ್ದ ಮೊದಲ ನಟಿ ಎಂಬ ಹೆಗ್ಗಳಿಕೆಗೆ ಖುಷ್ಬೂ ಅವರದ್ದು. ನಂತರ ಆಕ್ಷೇಪಾರ್ಹ ವಿವಾದಿತ ಹೇಳಿಕೆ ನೀಡಿದ ಖುಷ್ಬೂ ವಿರುದ್ಧ ಆಕ್ರೋಶಗೊಂಡ ಅಭಿಮಾನಿಗಳು ಆಕೆಯ ಗುಡಿಯನ್ನ ಒಡೆದು ಹಾಕಿಬಿಟ್ಟಿದ್ದರು. ಹಿಂದಿ, ತಮಿಳ್, ಉರ್ದು, ಪಂಜಾಬಿ, ತೆಲುಗು, ಮರಾಠಿ ಹಾಗೂ ಇಂಗ್ಲಿಷ್ ಈ ಭಾಷೆಗಳನ್ನ ನಿರರ್ಗಳವಾಗಿ ಮಾತನಾಡಬಲ್ಲ ಖುಷ್ಬೂ ಸುಮಾರು 200+ ಸಿನಿಮಾಗಳಲ್ಲಿ ನಟಿಸಿದ್ದು ಕೆಲವು ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ರು. ಅಭಿಮಾನಿಗಳು ಖುಷ್ಬೂ ಹೆಸರಲ್ಲಿ ದೇವಸ್ಥಾನ ಕಟ್ಟಿಸಿದ್ದು, ಆರಾಧಿಸಿದ್ದು, ವಿರೋಧಿಸಿದ್ದು ಈಗ ಹಳೆಯ ಕಥೆಯಾಗಿಬಿಟ್ಟಿದೆ. ಆದರೆ ಖುಷ್ಬೂ ತಮಿಳ್ ಸಿನಿಮಾ ರಂಗದಲ್ಲಿ ಸ್ಟಾರ್ ನಟಿಯಾಗಿದ್ದ ಕಾಲದಲ್ಲಿ ದಕ್ಷಿಣ ಭಾರತದ ಹಲವು ಕಡೆಗಳಲ್ಲಿ ಮೆನುಗಳಲ್ಲಿ ಖುಷ್ಬೂ ಇಡ್ಲಿ ಹೆಸರು ಕೂಡ ಸೇರಿಕೊಂಡಿತ್ತು. ಅಷ್ಟೇ ಅಲ್ಲ, ಖುಷ್ಬೂ ಜುಮ್ಕಿ, ಖುಷ್ಬೂ ಸೀರೆ, ಖುಷ್ಬೂ ಸರ್ಬತ್, ಖುಷ್ಬೂ ಕಾಫಿ, ಖುಷ್ಬೂ ಕಾಕ್ಟೈಲ್ ಹೀಗೆ ಫೇಮಸ್ ಆಗಿತ್ತು. 2010 ನಟಿ ಖುಷ್ಬೂ ಡಿಎಂಕೆ ಪಕ್ಷವನ್ನ ಸೇರಿದ್ರು. ಆದ್ರೆ 2014 ಜೂನ್ನಲ್ಲಿ ಡಿಎಂಕೆ ತೊರೆದು ಖುಷ್ಬೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರು. ಸದ್ಯ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ವಕ್ತಾರರಾಗಿದ್ದಾರೆ. ಖುಷ್ಬೂ ಹಲವು ಹೇಳಿಕೆಗಳು ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದ್ದವು. ತಮಿಳು ಚಿತ್ರರಂಗದಲ್ಲಿ ಮಿಂಚುತ್ತಿದ್ದ ನಟಿ ಖುಷ್ಬೂ ಮತ್ತು ನಟ ಪ್ರಭು ನಡುವೆ ಗಳಸ್ಯ ಕಂಠಸ್ಯ ಲವ್ ಅಫೇರ್ ಇದ್ದಿತ್ತು. ಅಲ್ಲದೆ ಯಾವುದೇ ಮಾಧ್ಯಮಗಳು
ಎಲ್ಲರಿಗೂ ತಿಳಿಯದ ಹಾಗೆ ಇಬ್ಬರು ಗುಟ್ಟಾಗಿ ಮದ್ವೆ ಕೂಡ ಆಗ್ಬಿಟ್ಟಿದ್ರಂತೆ. ಆದ್ರೆ ಪ್ರಭು ಅದಾಗಲೇ ಮದ್ವೆ ಆಗಿತ್ತು, ಹೀಗಾಗಿ ತೀವ್ರ ವಿರೋಧ ವ್ಯಕ್ತವಾಗತೊಡಗಿದ್ದವು. ತಮಿಳ್ ಸಿನಿಮಾ ರಂಗದಲ್ಲಿ ದಂತಕಥೆ ಎನಿಸಿಕೊಂಡಿದ್ದ ಶಿವಾಜಿ ಗಣೇಶನ್ ಕೊನೆಗೆ ಮಧ್ಯೆ ಪ್ರವೇಶಿಸಿ ಮಗ ಪ್ರಭುವನ್ನ ಕರೆದು ಬುದ್ಧಿ ಹೇಳಿದ್ರು. ಕೊನೆಗೆ ಕೆಲವು ದಿನಗಳ ಬಳಿಕ ಪತ್ರಿಕಾಗೋಷ್ಠಿ ಕರೆದ ಖುಷ್ಬು, ಶಿವಾಜಿ ಗಣೇಶನ್ ಕುಟುಂಬದ ಒತ್ತಡದಿಂದಾಗಿ ನನ್ನ ಮತ್ತು ಪ್ರಭು ನಡುವಿನ ಸಂಬಂಧ ಮುರಿದು ಬಿದ್ದಿದೆ ಎಂದು ಹೇಳಿಕೆ ಕೊಟ್ಟು ಬಿಟ್ಟಿದ್ದಳು. ತೀವ್ರ ಆಘಾತಕ್ಕೆ ಒಳಗಾಗಿದ್ದ ಖುಷ್ಬು ನಿಧಾನಕ್ಕೆ ಸಿನಿಮಾಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಹಳೆ ನೋವನ್ನ ಮರೆಯತೊಡಗಿದಳು. ಇನ್ನು 2000 ಇಸವಿಯಲ್ಲಿ ತಮಿಳು ನಿರ್ದೇಶಕ ನಿರ್ಮಾಪಕ ನಟ ವಿನಿಗರ್ ಸುಂದರಂ ವೇಲ್ ಇವರನ್ನ ಖುಷ್ಬು ವಿವಾಹವಾದರು. ಈ ದಂಪತಿಗಳಿಗೆ ಅವಂತಿಕಾ ಆನಂದಿತಾ ಸೇರಿ ಇಬ್ಬರು ಹೆಣ್ಣು ಮಕ್ಕಳು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.